ನುಡಿ ಕನ್ನಡ ಬೆಮ್ಮೆವು, ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಹರಸು ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ. ಹಯ ನಿನ್ನ ಮನೆಯ ಹೊಣ್ಣಾಗ ನೀ ವಿದ್ಯಾರಣ್ಯರ, ತಾಯಿ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ, ಹರಸು ತಾಯ ಸುತರ ಕಾಯ ನಮ್ಮ ಜನ್ಮದಾತೆಯೇ. ನಮ್ಮ ಸಂಘಟನೆಯಿಂದ ಏನು ಹೆಲ್ತ್ ಕ್ಯಾಂಪ್ ಅಂತ ಮಾಡಿಸ್ಬೇಕಂತ ಸುಮಾರು ಕಡೆ ಅನ್ಕೊಂಡಿದ್ವಿ. ಮೊದಲನೇ ಬಾರಿಗೆ ದೇವಮಲೆ ಆಗಿರ್ತಕ್ಕಂಥ ಮುಳಬಾಗಲ್ ತಾಲೂಕಿಂದಾನೇ ಪ್ರಾರಂಭ ಮಾಡಬೇಕು ಅಂತ ನಾವು ಅನ್ಕೊಂಡು ಇವತ್ತಿನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಹಿದ್ ಅವ್ರಿಗೆ ನನ್ನ ವಂದನೆಗಳನ್ನು ಹೇಳಿದ್ದೇನೆ. ಮತ್ತೆ ಅದೇ ರೀತಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡಪರ ಸಂಘಟನೆಯವರು, ಅಧ್ಯಕ್ಷರುಗಳೇ, ಮತ್ತೆ ನಗರಸಭೆ ಸದಸ್ಯರೇ ಹಾಗೂ ಕನ್ನಡ ಸಾಹಿತ್ಯ ಅಧ್ಯಕ್ಷರೇ, ಮತ್ತೆ ಕನ್ನಡಪರ ಸಂಘಟನೆಗಳ ನಮ್ಮ ಮುಖಂಡರೇ ಆಗ್ಲೂ ಹಾಗೆ ನಮ್ಮ ಮಾಧ್ಯಮ ಮುಖಂಡರೇ, ಅವರು ಕೂಡ ಸ್ವಾಗತ ಬಯಸ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿಗೆ ಬಂದಿರ್ತಕ್ಕಂತ ವೈದ್ಯ ಪಡ್ಕೊಳ್ಳುವಂತವ್ರಿಗೆ ತಮಗೂ ಕೂಡ ಸ್ವಾಗತವನ್ನು ಬಯಸ್ತೇವೆ. ಏನಿವತ್ತು ಈ ತಪಾಸಣೆ ವಿಚಾರ ಮುಖ್ಯವಾಗಿ ಏನಂತಂದ್ರೆ, ಈಗಿನ ವಿಚಾರದಲ್ಲಿ ಆರೋಗ್ಯ ತುಂಬಾ ಸಮಸ್ಯೆ ಇದೆ. ಯಾಕೆಂದ್ರೆ ನಾವು ದುಡ್ಡು ಸಂಪಾದನೆ ಮಾಡ್ಕೋಬಹುದು, ಇಲ್ಲ ಆಸ್ತಿ ಸಂಪಾದನೆ ಮಾಡ್ಕೋಬಹುದು, ಆದ್ರೆ ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ ಆಗುದಿಲ್ಲ. ಇವತ್ತು ಬೆಂಗಳೂರಲ್ಲಿ ಈ ಡೆಂಗು ತುಂಬಾ ಹರಡ್ತಾ ಇದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಪ್ರಾಣ ತಗೊಳ್ತಾ ಇರ್ತಕ್ಕಂಥ ವಿಷಯ ಈಗ ನೀವೆಲ್ಲ ನೋಡಿರ್ತಕ್ಕಂಥದ್ದು. ಇವಾಗ ನಮ್ಮ ಮನೆಗಳ ಹತ್ರನೂ ಅಷ್ಟೇ, ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಒಂದು ಇಟ್ಕೋಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಮನೆ ಮುಂದೆ ಕಾಲುವೆ ಇರ್ಬೋದು, ಮೋದಿ ಇರ್ಬೋದು, ಯಾವುದೇ ಆಗಿರ್ಬೇಕು, ನಾವು ಸ್ವಚ್ಛತವಾಗಿ ಇಟ್ಕೋಬೇಕು. ಯಾಕೆಂದ್ರೆ ಅದರಿಂದನೇ ಸೊಳ್ಳೆಗಳು ಇಂಪ್ರೂವ್ ಆಗಿ ನಮ್ ಕಚ್ಚದ ಮೇಲೆ ಮತ್ತೆ ನಾವು ಪೇಷಂಟ್ ಗಳಿಗೆ ಹಾಸ್ಪಿಟಲ್ಗೆ ಹೋಗ್ತೀವಿ. ಹಾಸ್ಪಿಟಲ್ಗೆ ಹೋದ್ಮೇಲೆ ಡಾಕ್ಟರ್ ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ಆ ಕರ್ತವ್ಯ ಮೀರಿ ಅವ್ರು ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಹುಟ್ಟಿಸಿರೋದು ಭಗವಂತ, ನಮ್ಮನ್ನ ಬ್ರಹ್ಮದೇವ್ರು ಹುಟ್ಟಿಸಿರೋದಂತದ್ದು, ಸಾಯಿಸೋದು ಅವರೇ, ತಗೊಂಡ್ ಹೋಗೋದು ಅವರೇ, ಅರ್ಥ ಆಯ್ತಾ? ಹಂಗಿರೋದ್ರಿಂದ ದಯವಿಟ್ಟು ನಾನು ಹೇಳೋದು ಒಂದೇ ಇಷ್ಟಪಡ್ತೀನಿ, ಜಾಸ್ತಿ ಹೊತ್ತು ಮಾತಾಡಕ್ ಆಗುದಿಲ್ಲ. ಯಾಕಂದ್ರೆ ತುಂಬಾ ಸುಮಾರು ಜನ ಇದಾರೆ ಮಾತಾಡೋಂಥವ್ರು, ಎರಡೆರಡು ಮಾತ್ರ ಮಾತಾಡ್ತೀವಿ. ಯಾಕಂದ್ರೆ ಬೆಳಿಗ್ಗೆಯಿಂದ ಶುಗರ್ ಪೇಷಂಟ್ಗಳೆಲ್ಲ ಬಂದಿದ್ದೀರಾ,
ಇವರು ಟಿಫನ್ ಗಿಫನ್ ಏನು ಮಾಡಿರಲ್ಲ, ಹಂಗಾಗಿ ಎರಡು ಮಾತಲ್ಲೇ ಮುಗಿಸ್ತೇನೆ. ಏನು ಇವತ್ತು ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಈ ಕಾರ್ಯಕ್ರಮವನ್ನು. ಡಾಕ್ಟರ್ಸ್ ಅಲ್ಲಿ ಇರ್ತಾರೆ, ಉಚಿತ ಮೆಡಿಸಿನ್ ಇರ್ತದೆ, ನೀವು ಏನ್ ಬೇಕಾದ್ರೆ ತಗೋಬಹುದು. ಮತ್ತೆ ಚೆಸ್ಟ್ ಕ್ಲಿನ್ ತಗೋಬಹುದು, ಮತ್ತೆ ಕಣ್ಣಿಗೆ ಸಮಸ್ಯೆ ಇದ್ದಂತವರು ಆಪರೇಷನ್ ಮಾಡ್ಕೋಬಹುದು ಇಲ್ಲಿ ಉಚಿತವಾಗಿ ಇರ್ತದೆ. ಮತ್ತೆ ಹೆಲ್ತ್ ಕಾರ್ಡ್ ಅಂತ ಕೊಡ್ತಾರೆ, ಹೆಲ್ತ್ ಕಾರ್ಡ್ ನಮ್ಮ ಕಾರ್ಡ್ ಮಾಡ್ಕೊಡ್ತೀವಿ ನಾವು. ಮತ್ತೆ ಎರಡನೇದು ಬಂದು ಸಂಜೆ ಎಷ್ಟೊತ್ತನ ಆಗ್ಲಿ, 6 ಗಂಟೆವರೆಗೆ ಇರ್ತೀರ? 2 ಗಂಟೆವರೆಗೆ ಇರ್ತದೆ. ಅಲ್ಲ, ನಾವು ಮುನಮಗ್ಗಲ್ಲಿ ಇದ್ರಲ್ಲಿ ಮಾಡಿದ್ವಲ್ಲ, ನಾವು ಶಿರೋಸ್ಪುರದಲ್ಲಿ 3 ಗಂಟೆವರೆಗೆ ಹಂಗಾಗಿ ಇರ್ತದೆ. ದಯವಿಟ್ಟು ನಿಮಗ್ ಗೊತ್ತಿರೋಂತವ್ರು ಯಾರಾದ್ರೂ ಇದ್ರೆ ಮುಚ್ಚಿದ್ರೆ ಕರ್ಸ್ಕೊಡಿ ಇಲ್ಲಿಗೆ. ಯಾಕಂದ್ರೆ ನೀವಾಗ ನೀವೇ ಹೋಗಿ ಹಾಸ್ಪಿಟಲ್ ಹೋಗಿ ಕಾಯ್ಬೇಕು ಮತ್ತೆ ಫೀಸ್ ಕಟ್ಟಬೇಕು ಅಂದ್ರೆ ಕಷ್ಟ ಆಗ್ತದೆ. ನಿಮ್ಮಂತ ಬಡವರಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಬಂದು ಇದನ್ನ ನೀವೇ ಕರ್ಕೊಂಡು ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಔಷಧಿ ತಗೊಂಡು ಮೆಡಿಸಿನ್ ತಗೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.